ಪುರಾಣ ಪ್ರಸಿದ್ಧ ಪಡೆದಿರುವ ದೇವಾಲಯವು ದೇವಾಲಯದ ಸಂಪತ್ತಿನ ಮೇಲೆ ಕಣ್ಣಿಟ್ಟಿರುವ ಕೆಲವು ದೇವಾಲಯದ ಸಿಬ್ಬಂದಿ ಅಧಿಕಾರ ಪಡೆಯಲು ಪ್ರಸಿದ್ಧ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗುಟ್ಟಳ್ಳಿಯಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ ಕರ್ನಾಟಕದ ಬಂಗಾರ ತಿರುಪತಿ ಎಂದು ಪ್ರಸಿದ್ಧ ಪಡೆದಿದೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ದೇವರ ದರ್ಶನಕ್ಕೆ ಹರಿದು ಬರುತ್ತಾರೆ. ಆದರೆ ಇತ್ತೀಚೆಗೆ ದೇವಾಲಯದ ಹೂವಾಡಿಗ ಲಕ್ಷ್ಮೀನಾರಾಯಣಪ್ಪ ಎಂಬ ಬ್ರಾಹ್ಮಣ ವ್ಯಕ್ತಿಯಿಂದ ಶೌಚಾಲಯ ಸ್ವಚ್ಛಗೊಳಿಸುತ್ತಿರುವ ಫೋಟೋ ವೈರಲ್ ಆಗಿತ್ತು. ಬ್ರಾಹ್ಮಣರ ಕೈಯಲ್ಲಿ ಶೌಚಾಲಯ ಸ್ವಚ್ಛ ಮಾಡಿದ ಕುರಿತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಆದರೆ ಈ ಫೋಟೋದ ಅಸಲಿ ಕತೆ ಇದೀಗ ಬಯಲಾಗಿದೆ. ಲಕ್ಷ್ಮಣಪ್ಪನವರು ಅಂತ ಅವರು ಸುಮಾರು ವರ್ಷಗಳಿಂದ್ರೆ ಹುಳು ತಂದು ಕೊಡೋದು ಸ್ವಾಮಿಗೆ, ಹುಳು ತೋರಿಸಿ ತಂದು ಕೊಡೋದು, ಕೆಳಗಡೆ ಇರೋದು, ಕೆಳಗಡೆ ಏನ್ ಮಾಡ್ತಾ ಇರೋ ಅಂತ ಅದು ನಮಗೂ ಗೊತ್ತಿರಲಿಲ್ಲ. ದೇವಸ್ಥಾನಕ್ಕೆ ಹೂ ತಂದು ಕೊಡ್ತಾ ಇದ್ದಾರೆ. ಇಲ್ಲ ಇಲ್ಲ, ಇವರು ಅರ್ಚಕರಲ್ಲ, ಈ ದೇವಸ್ಥಾನದ ಅರ್ಚಕರಲ್ಲ, ಹೂ ತೋರಿಸಿ ತಂದು ಕೊಡೋದು ಅಷ್ಟೇ. ಇಲ್ಲಿ ಅದ್ ಬಿಟ್ಟು ಕೆಳಗಡೆ ಹೊರಟೋಗ್ತಾರೆ. ಮೇಡಿಗಳ ವ್ಯಾಟ್ಸಪ್ಗಳು ನೋಡಿ ನಮ್ಗೆ ವಿಷಯ ಗೊತ್ತಾಗಿದ್ದು. ಅದ್ ಬಗ್ಗೆ ಅದಕ್ಕೆ ಮುಂಚೆ ನಮ್ಗೆ ವಿಷಯನೇ ಗೊತ್ತಿರ್ಲಿಲ್ಲ. ಇಲ್ಲಿ 26/2021 ನಮ್ಮ ಮುಜರಾಯಿ ತಹಸೀಲ್ದಾರ್ ಅವರು ನನ್ನ ಮೊಬೈಲಿಗೆ ವಾಟ್ಸಪ್ ಮಾಡಿದ್ರು, ಏನಪ್ಪ ಇದು ಅಂತ ಹೇಳ್ಬಿಟ್ಟು. ಅದ್ರ ಪ್ರಕಾರ ನಾನು ದೇವಾಲಯಕ್ಕೆ ಬಂದು ನಮ್ಮ ಕಚೇರಿ ಸಿ ಸಿ ಕ್ಯಾಮ್ರಾಗಳು ವೀಕ್ಷಣೆ ಮಾಡುವಾಗ ಸಂದರ್ಭದಲ್ಲಿ ಕೆಲವು ಇದ್ರ ಜೊತೆಯಲ್ಲಿ ಸೇರಿರೋರು ಕೆಲವರೆಲ್ಲ ಉನ್ನಾರ ಮಾಡ್ತಾ ಇರೋದು ಹೊರ ಬಿದ್ದಿರ್ತದೆ. ಇದ್ರ ಪ್ರಕಾರ ನಾನು ನಮ್ಮ ಸಿ ಡಿ ರೆಕಾರ್ಡ್ಗಳೆಲ್ಲ ಮಾಡಿಕೊಂಡು ನನ್ನ ಜಿಲ್ಲಾಧಿಕಾರಿ ಕಚೇರಿಗೆ ನಮ್ಮ ಮೇಡಮ್ ನಾಗವೇಣಿ ಮೇಡಮ್ ಅವ್ರಿಗೆ, ಮೇಡಮ್ ಈ ಥರ ನಡೆದಿದೆ, ಇದನ್ನು ತಮ್ಮ ಪ್ರೊಡ್ಯೂಸ್ ಮಾಡ್ತೀನಿ, ಏನು ಮಾಡಬೇಕು ಇದನ್ನು ಪ್ರೊಡ್ಯೂಸ್ ಮಾಡಿರಿ ತಾವು ಅಂತೇಳಿದೆ. ನಾನು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್, ಇಲ್ಲಿನೂ ಮಾಡಿದ್ದೀನಿ, ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಡಿದ್ದೀನಿ, ಮತ್ತು ಮಾನ್ಯ ಆಯುಕ್ತರಿಗೂ ಪ್ರೊಡ್ಯೂಸ್ ಮಾಡಿದ್ದೀನಿ, ದಾಖಲೆ ಸಮೇತ ಪ್ರೊಡ್ಯೂಸ್ ಮಾಡಿರ್ತೀನಿ ಸರ್. ನಾನು ಇದಕ್ಕೆ ಸಂಬಂಧ ಕಾಲಿ ದೇವಸ್ಥಾನದ ಹೂವಾಡಿಗ ಅಂದರೆ ಖಾಲಿ ದೇವ್ರಿಗೆ ಹೂವು ತೊಗೊಂಬಂದು ಕೊಡೋದು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಅವ್ರದ್ದು. ಇವ್ರು ನನಗೇನೈತೆ ಅಂದರೆ ಸರ್, ಬಂಗಾರ ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಕಾರ್ಯನಿರ್ವಹಣೆ ಅಧಿಕಾರಿ ಎಂ ಸುಬ್ಬಿನವ್ರು ದೇವಾಲಯ ಅರ್ಚಕರು ಕೈಯಲ್ಲಿ ಕಚೇರಿ ಶೌಚಾಲಯ ಸ್ವಚ್ಛಗೊಳಿಸ್ತಿರುವುದು ಅಂತ ಹೇಳಿದ್ರೆ, ಈ ದೇವಸ್ಥಾನ ಪ್ರಸಿದ್ಧಿ ಪುರಾಣ ಆಗಿರೋ ದೇವಸ್ಥಾನ ಸರ್, ನಮ್ಮ ದೇವಸ್ಥಾನ ಗೌರವ ಏನಾಗಬೇಕು, ಮತ್ತು ನಮ್ಮ ಇಲ್ಲಿ ಪೂಜೆಗಳು ಪುನಸ್ಕಾರ ಮಾಡ್ತಾ ಇದ್ದಾರೆ, ಅನಾದಿ ಕಾಲದಿಂದ ಮಾಡ್ಕೊಂಬರ್ತಾ ಇದ್ದಾರೆ ಸಮಾಚಾರ ಅವ್ರ ತಂದೆ ಕಾಲದಿಂದ, ಅವರೆಲ್ಲ ಏನಾಗೋದು ಇದನ್ನು ನೋಡಿಬಿಟ್ಟು ಪಾಪ ಅವ್ರಿಗೆಲ್ಲ ಗೌರವ ಧಕ್ಕೆ ಬಂದಿದೆ ಸರ್. ಅದಕ್ಕೂ ನಮ್ಮ ದೇವಸ್ಥಾನ ಕಂಟಕತೆ ಬಂದಿದೆ, ಇಂಥದ್ದೆಲ್ಲ ಹಾಕಿದ್ದಾರೆ ಸರ್. ಅದಾಗ ನಾನು 6 ತಿಂಗಳಾಯ್ತು ಸರ್ ಬಂದು, ನಾನೆಲ್ಲ ಕೆಲವೆಲ್ಲ ದೇವಸ್ಥಾನ ಚೆನ್ನಾಗಿರಬೇಕು, ಆಡಳಿತ ಚೆನ್ನಾಗಿರಬೇಕು, ದೇವಸ್ಥಾನ ನಮ್ಮದೊಂದು ಒಂದು ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಏನೋ ಒಂದು ಕೆಲಸಗಳು ನಿರ್ವಹಿಸೋದ್ರ ಬಗ್ಗೆ ಕ್ರಮ ಕೈಗೊಂಡೆ ಕೆಲವೆಲ್ಲ ಸರ್. ಇದರಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜಲ್ಲಿ ನೋಡಿದಾಗ ಕೆಲವರು ಗೋವಿಂದಪ್ಪ ಪ್ರೇಷ್ಕರು ರಘುಪತಿ ಲಕ್ಷ್ಮೀನಾರಾಯಣ್ ರಮೇಶ್ ನಾಗರಾಜ್ ಮಂಜುನಾಥ್ ಚಾಡುಮಾಲಿ ಚಂದ್ರಮ್ಮ ಇವರೆಲ್ಲ ಸಿ ಸಿ ಕ್ಯಾಮ್ರಾ ಮುಖಾಂತರ ಗೊತ್ತಾಗುತ್ತೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಕಚೇರಿಯಲ್ಲಿ ಕೆಲವು ದಾಖಲೆಗಳು ಇಲ್ದಿಲ್ಲ. ಆ ದಾಖಲೆಗಳೆಲ್ಲ ಸಮರ್ಪಕವಾಗಿ ನಮ್ಮ ಕಾಯ್ದೆ ಮುಜರಾಯಿ ಕಾಯ್ದೆ ಪ್ರಕಾರ ಸಮರ್ಪಕವಾಗಿ ನಿರ್ವಹಿಸಬೇಕು. ದೇವಸ್ಥಾನಗಳ ಸಿಬ್ಬಂದಿಗಳು ಎಷ್ಟೊತ್ತುವರೆಗೂ, ನಮಗೆ 8-10 ಬರ್ತಾ ಇದ್ರು ಹಿಂದೆ ಎಲ್ಲ, 8 ಗಂಟೆಗೆ ನಮಗೆ ಸಿಬ್ಬಂದಿಗಳೆಲ್ಲ ಕಚೇರಿಗೆ ಹಾಜರಾಗಬೇಕು, ಕೆಲಸಗಳೆಲ್ಲ ಮಾಡಬೇಕು. ಎಷ್ಟಂದರೆ ತುಂಬ ಫೀಲ್ಡ್ ಇದೆ ಇದು, ಕೆಲಸ ಮಾಡಬೇಕು. ಅದಕ್ಕೆ ಮೊದಲು ಎಷ್ಟೊತ್ತಿಗೆ ಬರ್ತಾ ಇದ್ರು ಏನೋ ಗೊತ್ತಿಲ್ಲ ನಮ್ಗೆ, ಏನು ನಾನು ಬಂದಾಗ 10:00 ಬರ್ತಾ ಇದ್ರು. ಇದನ್ನೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಮತ್ತು ನನಗೆ ಇವರಿಗೆ ಹಿಂದೆ ನಮ್ಮ ಪೇಶ್ಕರ್ ಅವರಿಗೆ 6 ಪೇ ಕಮಿಷನ್ ತೊಗೊಳ್ತಾ ಇದ್ರು, 6ನೇ ವೇತನ. ಅದು ಸರ್ಕಾರಿ ನೌಕರಿ ಮಾತ್ರ 6 ವೇತನ ಕೊಡೋದು, ಟೆಂಪಲ್ ಎಂಪ್ಲಾಯಿಗಿಲ್ಲ. ಅದು ಆದೇಶ ಕಮಿಷನರ್ ಮಾಡಿದ್ದಾರೆ. ಶಿಟ್ಟಲ್ಲಿ ಪಾಡು ಮಾಡುವಾಗೆಲ್ಲ ತಮಗೆಲ್ಲ ಗೊತ್ತಿದ್ದಲ್ಲ ಸರ್, ಉನ್ನಾರ ಮಾಡ್ತಾ ಇದ್ದಾರೆ ಸರ್ ಈ ಥರ ಅಂತೇಳಿ. ನಾನು ಇದ ಸ್ಟಿಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಇವರು ಮತ್ತೆ ಬೇರೆ ಕಡೆ ಏನನ್ನೋ ವರ್ಗಾವಣೆ ಆಗಿಬಿಟ್ಟರೆ ನಾವು ಆರಾಮ್ಸೆ ಇರ್ಬೋದು ಇಲ್ಲಿ ಕೆಲಸ ಮಾಡ್ಕೊಂಡು. ಮೇಲಿನ ಅಧಿಕಾರಿಗಳು ಯಾವ ಥರ ಕ್ರಮ ಕೈಗೊಳ್ತಾರೋ ಆದಮೇಲೆ. ಇತ್ತೀಚೆಗೆ ನಾನು ಕೆಲವು ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಈ ಅರ್ಚಕರು ಕಸ ಗುಡಿಸೋ ವಿಚಾರ ಮಾತ್ರ ಸತ್ಯಕ್ಕೆ ದೂರವಾದ ವಿಚಾರ. ಈಗ ಹೊಸದಾಗಿ ಇವೋ ಬಂದಿದ್ದಾರೆ, ಇವೋ ಸ್ವಲ್ಪ ಕಂಟ್ರೋಲ್ ಆಗಿ ದೇವಸ್ಥಾನವನ್ನು ನಡೆಸ್ತಾ ಇರ್ತಕ್ಕಂಥ ವಿಚಾರವನ್ನು ಕೆಲವರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ರಘುಪತಿ ನಾಗರಾಜು ಪೇಶ್ಕರ್ ಗೋವಿಂದಪ್ಪ
ಮತ್ತು ಮಂಜುನಾಥ್ ಚಂದ್ರಮ್ಮ ಇವರೆಲ್ಲ ಸೇರಿ ಈ ವಿಒನ ಬೇರೆ ಕಡೆ ವರ್ಗಾವಣೆ ಮಾಡಿ ಇವ್ರ ಕೆಲಸಗಳಿಗೆ ಇವರು ಇದನ್ನು ಸರಿಯಾಗಿ ಇದು ಮಾಡ್ಕೋಬೇಕು ಅಂತೇಳಿ ಇವ್ರಿಗೆ ಇವ್ರು ಮಾಡ್ತಕ್ಕಂಥ ಅನಾಹುತಗಳಿಗೆ ಇವ್ರು ಅಡ್ಡಿಯಾಗ್ತಾರೆ ಅಂತೇಳಿ ಈ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಇವನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕಂತ ಪಿತೂರಿ ನಡೆಸಿ ಮಾಡಿರ್ತಕ್ಕಂಥ ಕೆಲಸನೇ ಹೊರತು ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಏಕೆಂದರೆ ಒಬ್ಬ ಬ್ರಾಹ್ಮಣ ಇವರು ಉಪಯೋಗಿಸ್ಕೊಂಡು ಆ ಬ್ರಾಹ್ಮಣ ಹೂವು ತಂದು ಹೂವು ಎತ್ಕೊಂಡು ದೇವಸ್ಥಾನಕ್ಕೆ ಕೊಡೋ ಕರ್ತವ್ಯ ಅವ್ರದ್ದು, ಅವರು ಕಸ ಗುಡಿಸೋ ಕೆಲಸ ಕರ್ತವ್ಯ ಯಾವತ್ತೂ ನಾವು ನೋಡೇ ಇಲ್ಲ. ಇದು ಭಾರಿ ಸತ್ಯಕ್ಕೆ ದೂರವಾದಂಥ ವಿಚಾರ. ಶೌಚಾಲಯ ಕ್ಲೀನ್ ಮಾಡಿದಾರಾ? ಇಲ್ಲ ಸುಳ್ಳು ಸರ್, ಇದೆಲ್ಲ ಸುಳ್ಳು, ಇದೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ಶೌಚಾಲಯ ಇವರಿಂದ ಇವರೇ, ಈ ನಾನು ಈ ನೌಕರ ಹೆಸರು ಹೇಳಿದ್ನಲ್ಲ, ಇವರೇ ಈ ಪೇಶ್ವರ್ ಗೋವಿಂದಪ್ಪ, ರಘುಪತಿ, ಈ ಚಂದ್ರಮ್ಮ, ಇದು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಕೆಲಸ. ಯಾವತ್ತೂ ಇಷ್ಟು ವರ್ಷಗಳಿಂದ ಮಾಡದೇ ಇರತಕ್ಕಂಥ ಕೆಲಸ ಇವತ್ತು ಇವ್ರ ಕೈಯಿಂದ ಸ್ವತಃ ಇವರು ಸ್ವಯಂಕೃತ ಅಪರಾಧ ಇವ್ರದ್ದು. ನಾನು ಹೇಳಿದ್ನಲ್ಲ, ಈ ನೌಕರರು ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡೋವರೆಗೂ ಆ ದೇವಸ್ಥಾನ ಉದ್ಧಾರ ಆಗೋದಿಲ್ಲ. ಭಾರಿ ಪವಿತ್ರವಾದಂಥ ದೇವಸ್ಥಾನ, ಭಾರಿ ಹೆಸರುವಾಸಿಯಾಗಿ ಗಳಿಸಿರ್ತಕ್ಕಂಥ ಬಂಗಾರ ತಿರುಪ್ತಿ ದೇವಸ್ಥಾನ ಅದು. ಅಷ್ಟೇ ದೇವರು ಸತ್ಯ ಇದೆ, ಆ ದೇವರಲ್ಲಿ ಕೂಡ ಅಷ್ಟೇ ಸತ್ಯ ಇದೆ. ಅಲ್ಲಿ ಇವರು ಈ ಮಾಡ್ತಕ್ಕಂಥ ಈ ಪುತಿಯವರು, ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಇದು ಸಾರ್ವಜನಿಕರು, ಮಾಧ್ಯಮ ಮಿತ್ರರು, ಇನ್ನೂ ಕೆಲವು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಅರ್ಥ ಮಾಡಿಕೊಂಡು ಈ ನಾನು ಯಾರ್ಯಾರು ನೌಕರರು ಹೇಳಿದ್ನ ಇವರನ್ನು ಇಟ್ಟು ಇಲ್ಲಿಂದ ಎತ್ತಂಗಡಿ ಮಾಡದೇ ಇದ್ದರೆ ಇದು ಇಂಥ ಪಿತೂರಿಗಳು ನಡೀತಾನೆ ಇರ್ತವೆ. ಮಿಕ್ಕ ಆ ಬ್ರಾಹ್ಮಣ ನನಗೆ ಗೊತ್ತಿರೋನೆ, ಭಾರಿ ಒಳ್ಳೆಯವನು ಕೂಡ. ಅವ್ರ ಕೈಯಿಂದ ಈ ರೀತಿ ಮಾಡಿಸಿ ಇವಾಗೆ ಕೆಟ್ಟ ಹೆಸರು ತಂದು ಇವನ್ನು ಇಲ್ಲಿಂದ ವರ್ಗಾವಣೆ ಮಾಡಿಸೋಕೆ ಮಾಡಿರ್ತಕ್ಕಂಥ ಪುತೂರಿನೇ ಹೊರತು ಇದು ಸತ್ಯವಾದಂಥ ವಿಚಾರ ಅಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತಾರೆ ಭಕ್ತರಿಗೆ, ಆ ಪ್ರಸಾದದಲ್ಲೂ ಕೂಡ ವಿಷ ಬೆರೆಸೋಕ್ಕೆ ಇವರು ಹಿಂಜರಿಯೋದಿಲ್ಲ ಅಂಥವ್ರು ಪಿತೂರಿಗಳು ಇವರು. ಇಲ್ಲಿ ಕೆಲಸ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಈ ನೌಕರರ ಹೆಸರು ಅವರು. ದಯವಿಟ್ಟು ಇವ್ರು ನನ್ನ ಇವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಮಾನ್ಯ ಮುಜರಾಯಿ ಇಲಾಖೆ ಜಿಲ್ಲಾಧಿಕಾರಿ ಆಗಿರ್ಬೋದು, ಯಾರೇ ಆಗಿರ್ಬಾರ್ದು, ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿದ್ರೆ ವಜಾ ಮಾಡಿ, ಇಲ್ಲಂದೇ ಇವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ, ಈ ಎರಡು ಕೆಲಸ ಮಾಡದೇ ಇದ್ದರೆ ಈ ದೇವಸ್ಥಾನಕ್ಕಿಂತ ಕಳಂಕ ತರೋ ವಿಚಾರಗಳು ಇವ್ರು ಮಾಡ್ತಾನೆ ಇರ್ತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಸಂಬಂಧಪಟ್ಟವರು ಇದನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ಇವರು ಇಲ್ಲಿಂದ ಎತ್ತಂಗಡಿ ಮಾಡಿ, ಇಲ್ಲಾಂದ್ರೆ ವಜಾ ಮಾಡಿ. ರಮೇಶ್ ಪೇಶ್ಗಾರು ಗೋವಿಂದಪ್ಪ ಅಂದ್ರು ಪನ್ನಲ್ ಅಂದ್ರು ಅಂತಾನೇನ ತೀಪಿಚ್ಚಿ ಸಂಗಮ್ ಕೇಸ್ ನೀನ್ ಚಪ್ಪು ಈ ರಮೇಶು ಪೇಶ್ಗಾರ್ ಗೋವಿಂದಪ್ಪ ಐಮ್ಮೆ ಅಂದ್ರು ಚಪ್ತಾ ನಾರಾಯಣಿಕೆ. ದೇವಾಲಯದ ಆದಾಯದ ಮೇಲೆ ಕಣ್ಣು ಹಾಕಿರುವ ದೇವಾಲಯದ ಪೇಶ್ಕರ್ ಗೋವಿಂದಪ್ಪ ಇದಕ್ಕೆಲ್ಲ ಸುತ್ತದಾರ ಎಂಬುದು ಹೊರಗಡೆ ಬಂದಿದೆ. ದೇವಾಲಯಕ್ಕೆ ವಾರ್ಷಿಕ 2 ಕೋಟಿಗೂ ಹೆಚ್ಚು ಆದಾಯ ಬರುತ್ತದೆ. 100+ ಕೋಟಿ ಬೆಲೆ ಬಾಳುವ ಸಂಪತ್ತು ಇದೆ. ಮದುವೆ ಕಲ್ಯಾಣ ಮಂಟಪಗಳು ಸೇರಿದಂತೆ ದೇವಾಲಯದ 4 ಕೋಟಿ ಹಣ ಬ್ಯಾಂಕ್ನಲ್ಲಿದೆ. ಇವೆಲ್ಲವೂ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ನೇತೃತ್ವದಲ್ಲೇ ನಡೆಯುತ್ತದೆ. ಕಳೆದ 6 ತಿಂಗಳ ಹಿಂದಷ್ಟೇ ದೇವಾಲಯದ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಸುಬ್ರಹ್ಮಣಿ ಎಂಬುವರು ಬಂದಿದ್ದಾರೆ. ಹಲವು ವರ್ಷಗಳಿಂದ ದೇವಾಲಯದಲ್ಲಿ ತಳವೋರಿ ಸಾಕಷ್ಟು ಅಕ್ರಮಗಳಿಂದ ದೇವರ ಹಣವನ್ನು ಲಪಟಾಯಿಸುತ್ತಿದ್ದ ದೇವಾಲಯದ ಸಿಬ್ಬಂದಿಗಳ ಅಕ್ರಮಕ್ಕೆ ಅಧಿಕಾರಿ ಬ್ರೇಕ್ ಹಾಕಿದ್ದಾರೆ. ಅಧಿಕಾರಿ ಸಿಬ್ಬಂದಿ ಈಗ ಕೈಯಲ್ಲಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡುತ್ತಿದ್ದಾರೆ. ಎಲ್ಲಿ ತಮ್ಮ ಅಕ್ರಮ ಬಯಲಿಗೆ ಬರುತ್ತೋ ಎಂಬ ಭಯದಿಂದ ದೇವಾಲಯದ ಸಿಬ್ಬಂದಿಗಳಾದ ಪೇಶ್ಕರ್ ಗೋವಿಂದಪ್ಪ, ರಘುಪತಿ, ರಮೇಶ್, ನಾಗರಾಜ್, ಮಂಜುನಾಥ, ಚಂದ್ರಮ್ಮ ಎಂಬುವರ ವಾಡಿಗಳನ್ನು ಬಳಸಿಕೊಂಡು ಅಧಿಕಾರ ಮೇಲೆ ರೂಪಿಸಿದ್ದ ಷಡ್ಯಂತ್ರ ಈಗ ಸಿಸಿಟಿವಿಯಲ್ಲಿ ಬಯಲಾಗಿದೆ. ದೇವಾಲಯದಲ್ಲಿ ವಾಡಿಗನ ಹುದ್ದೆಯಲ್ಲಿರುವ ಲಕ್ಷ್ಮೀನಾರಾಯಣಪ್ಪ ಎಂಬುವರು ಇಒ ಕಚೇರಿಯಲ್ಲಿನ ಶೌಚಾಲಯ ಸ್ವಚ್ಛಗೊಳಿಸುತ್ತಿರುವುದನ್ನು ದೇವಾಲಯದ ಕೆಲವು ಸಿಬ್ಬಂದಿ ವಿಡಿಯೋ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಇಒ ಸುಬ್ರಹ್ಮಣ್ಯ ವಿರುದ್ಧ ಪ್ರಚಾರಕ್ಕೆ ಬಳಸಿಕೊಂಡಿದ್ದರು. ಆದರೆ ಅದರ ನಿಜ ಸ್ವರೂಪ ಇಒ ಕಚೇರಿಯಲ್ಲಿನ ಸಿಸಿಟಿವಿಯಲ್ಲಿ ಬಯಲಾಗಿದೆ. ವ್ಯಕ್ತಿ ಶೌಚ ಗೃಹಕ್ಕೆ ಹೋಗುವ ಮುಂಚೆ ಮೊದಲೇ ಪ್ಲಾನ್ ಪ್ರಕಾರ ನೌಕರನೊಬ್ಬ ಮೊಬೈಲ್ ಹಿಡಿದುಕೊಂಡು ಶೌಚಗೃಹಕ್ಕೆ ಒಳಗೆ ಹೋಗುವುದು, ಶೌಚಗೃಹ ಸ್ವಚ್ಛ ಮಾಡಬೇಕಾಗಿ ಮಹಿಳೆಯಲ್ಲೇ ನಿಂತು ನೋಡಿ ನಗುತ್ತಿರುವುದು, ಇದಕ್ಕೆಲ್ಲ ಸೂತ್ರಧಾರ ಪೇಶ್ಕರ್ ಗೋವಿಂದಪ್ಪ ಕಚೇರಿಯಲ್ಲಿ ಕುಳಿತು ಇವೆಲ್ಲವನ್ನು ಗಮನಿಸುತ್ತಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗುವ ಮೂಲಕ ಈ ತಂಡ ದೇವಾಲಯ ಹಾಗೂ ಇವೊ ಮೇಲೆ ನಡೆಸಿದ ದೃಶ್ಯ ಕಥೆ ಹೊರಗಡೆ ಬಂದಿದೆ. ಒಟ್ಟಾರೆ ದೇವಾಲಯದ ಕೆಲ ಸಿಬ್ಬಂದಿ ವರ್ಗ ದೇವಾಲಯದ ವಾರ್ಷಿಕ ಆದಾಯ ಮತ್ತು ಸಂಪತ್ತು ಕೊಳೆ ಹೊಡೆಯಲು ಹಾಗೂ ತಮ್ಮ ಅಕ್ರಮಗಳಿಗೆ ಕಡಿವಾಣ ಹಾಕಿದ ಅಧಿಕಾರಿಯನ್ನು ಎತ್ತಂಗಡಿ ಮಾಡಿಸಲು ಹೂವಾಡಿಗ ಬ್ರಾಹ್ಮಣವನ್ನು ದುರುಪಯೋಗ ಪಡಿಸಿಕೊಂಡು ಆತನ ಕೈಯಲ್ಲಿ ಶೌಚಾಲಯ ಸ್ವಚ್ಛ ಮಾಡಿಸಿದ ನಾಟಕಕ್ಕೆ
ತೆರೆ ಕೈಯಲ್ಲಿದೆ. ಇನ್ನು ಈ ನಾಟಕವಾಡಿದ ಈ ಆರು ಮಂದಿ ದೇವಾಲಯಕ್ಕೆ ಕೆಟ್ಟ ಹೆಸರು ತರಲು, ಪ್ರಸಾದಕ್ಕೆ ವಿಷ ಹಾಕಲು ಲೇಸೆಲ್ಲ ಕೂಡಲೇ ಇವರನ್ನು ಕೆಲಸದಿಂದ ವಜಾ ಮಾಡಬೇಕೆಂದು ಭಕ್ತರು ಸೇರಿದಂತೆ ಸ್ಥಳೀಯ ಮುಖಂಡರು ಒತ್ತಾಯ ಮಾಡುತ್ತಿದ್ದಾರೆ. ಈ ಬಗ್ಗೆ ಮುಜರಾಯಿ ಇಲಾಖೆ ತಹಸೀಲ್ದಾರ್ ನಾಗವೇಣಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿಯನ್ನು ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಮುಂದೆ ಸುಳ್ಳಿನ ನಾಟಕವಾಡಿದ ಈ ಐವರಿಗೆ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಶಿಕ್ಷೆ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.